इवत्तु राष्ट्रपति चुनावणेगे मतदान नडेयुत्ते बेळगे 10 संजे 5 रवरेगे मतदानद प्रक्रिये इरुत्ते ओट्टु 4809 जन मतदारदिंद मतदान आगिदे जुलै 21 रंदु चुनावणा फलितांश प्रकट आगुत्ते एनडीए अभ्यर्थियागि द्रौपदी मुर्मू अवरिद्दारे कई बेंबलित अथवा विरोध पक्षगळेल्लवू कूड ओट्टागि सेरिसिद्दु यशवंत सिन्हा अवरन्न स्पर्धेगे कणक्किळिसिद्दारे ई चुनावणेयल्लि गौप्य मतदान इरुत्ते ओट्टु 4809 जन ई मतदान माड्तारे ಹಾಗಾದ್ರೆ ಯಾರಿಗೆ ಗೆಲುವು ಯಾರಿಗೆ ಸೋಲು ಅನ್ನೋದು ಇದೆಯಲ್ಲ ಅದು ಖಂಡಿತವಾಗೂ ಬಹಳಷ್ಟು ಲೆಕ್ಕಾಚಾರ ನಡೆಯತಾ ಇದೆ ಇಬ್ಬರು ದಿಗ್ಗಜರಲ್ಲಿ ಈ ರಾಷ್ಟ್ರಪತಿಯ ಅಥವಾ ಪ್ರೆಸಿಡೆಂಟ್ ಹುದ್ದೆ ಇದೆಯಲ್ಲ ಅದು ಯಾರಿಗೆ ಸಿಗುತ್ತೆ ಅನ್ನೋದು ಸಾಕಷ್ಟು ರೀತಿಯ ಪ್ರಶ್ನೆ ಆಗಿದೆ ಇವತ್ತು ಹಣೆಬರ ಬರಿತಾ ಇದ್ದಾರೆ ಜನಪ್ರತಿನಿಧಿಗಳು ಪ್ರಸ್ತುತ ದ್ರೌಪದಿ ಮುರ್ಮಿಗೆ ಬಹುಮತ ಸಾಧ್ಯತೆ ಇದೆ ಆದರೆ ಗೌಪ್ಯ ಮತದಾನ ಇದೆ ಜೊತೆಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಜುಲೈ 21 ರಂದೇ ಸ್ಪಷ್ಟ ನಿರ್ಧಾರ ಹೊರಬೀಳುತ್ತೆ ದ್ರೌಪದಿ ಮುರ್ಮು ಅವರಿಗೆ ಹಲವು ಪಕ್ಷಗಳಿಂದ ಬೆಂಬಲ ವ್ಯಕ್ತವಾಗಿದೆ ಎನ್ಡಿಎ ಅಭ್ಯರ್ಥಿಯಾಗಿ ಅವರಿಗೆ ಹೊರಹೊಮ್ಮಿದ್ದಾರೆ ಶಿವಸೇನೆ ಟಿಡಿಪಿ ಜೆಡಿಎಸ್ ಪಕ್ಷದಿಂದ ದ್ರೌಪದಿ ಮುರ್ಮು ಅವರಿಗೆ ಬೆಂಬಲ ಸಿಕ್ಕಿದೆ ಮತದಾನಕ್ಕೆ ಸಿದ್ಧತೆ ರಾಜ್ಯದಲ್ಲೂ ಕೂಡ ರಾಷ್ಟ್ರಪತಿ ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ವಿಧಾನಸೌಧದಲ್ಲಿ ಮತದಾನಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಕೊಠಡಿ ಸಂಖ್ಯೆ ಸಮಿತಿ ಕೊಠಡಿ 106 ಅಲ್ಲಿ ಮತದಾನ ನಡೆಯುತ್ತೆ ವಿಧಾನಸೌಧದ ಮೊದಲ ಮಹಡಿಯಲ್ಲಿರುವಂತ ಸಮಿತಿ ಕೊಠಡಿ ಈಗಾಗಲೇ ಬ್ಯಾಲೆಟ್ ಬಾಕ್ಸ್ಗಳು ಕೂಡ ಭದ್ರವಾಗಿದೆ ವಿಧಾನಸೌಧದ ಸ್ಟ್ರಾಂಗ್ ರೂಮ್ನಲ್ಲಿ ಅವನ್ನು ಇರಿಸಲಾಗಿದೆ ಚುನಾವಣೆಗೂ 20 ನಿಮಿಷ ಮುನ್ನ ಬ್ಯಾಲೆಟ್ ಬಾಕ್ಸನ್ನು ಓಪನ್ ಮಾಡಲಾಗುತ್ತೆ ನಂತರ ಬೆಳಿಗ್ಗೆ 10 ಗಂಟೆಗೆ ಮತದಾನಕ್ಕೆ ಅವಕಾಶ ಇದೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ನೇತೃತ್ವದಲ್ಲಿ ಈ ಚುನಾವಣೆ ನಡೆಯುತ್ತೆ ಮತದಾನದ ಕೇಂದ್ರದ ಉಸ್ತುವಾರಿಯನ್ನು ನೋಡಿಕೊಳ್ಳಿದ್ದಾರೆ ಹಾಗಾದರೆ ಯಾರೆಲ್ಲ ಈ ಚುನಾವಣೆಯಲ್ಲಿ ಮತದಾನ ಮಾಡಬಹುದು ಈ ಚುನಾವಣೆಯಲ್ಲಿ ಯಾರು ಮತದಾನ ಮಾಡಬಹುದು ಅಂತ ನೋಡೋದಾದರೆ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ ರಾಜ್ಯಸಭೆ ಮತ್ತು ಲೋಕಸಭೆಯ ಚುನಾಯಿತ ಸದಸ್ಯರು ಇಲ್ಲಿ ಮಾಡಬಹುದು ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಸದಸ್ಯರು ಮಾಡಬಹುದು ರಾಜ್ಯಗಳ ವಿಧಾನಸಭೆಯ ಸದಸ್ಯರು ಮತದಾನ ಮಾಡಲಿಕ್ಕೆ ಅವಕಾಶ ಇದೆ ನಾಮನಿರ್ದೇಶ ಸದಸ್ಯರಿಗೆ ಇಲ್ಲಿ ಅವಕಾಶ ಇಲ್ಲ ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಕೊಡ್ತಾರೆ ಶಿವಕುಮಾರ್ ಇದೀಗ ರಾಷ್ಟ್ರಪತಿಯ ಚುನಾವಣೆ ಸಾಕಷ್ಟು ಬಿರುಸಿನಿಂದ ಇವತ್ತು ನಡೆಯುತ್ತೆ ಯಾರಿಗೆ ಪ್ಲಸ್ಸು ಯಾರಿಗೆ ಮೈನಸ್ಸು ಅಂತ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿಗೆ ಬಹುಮತ ಸಿಗುತ್ತೆ ಅಂಥೇಳಿ ಸರಳವಾಗಿ ಲೆಕ್ಕಾಚಾರ ಮಾಡಲಾಗ್ತಿದೆ ಹಾಗಾದರೆ ಯಶವಂತ ಸಿನ್ಹಾ ಅವರಿಗೆ ನಿಲ್ಲಿಸಿದಂಥ ವಿರೋಧ ಪಕ್ಷಗಳಿಗೆ ಅಥವಾ ಮತದಾನವನ್ನು ಕ್ರೋಢೀಕರಿಸಲಿಕ್ಕೆ ವಿಫಲವಾದ್ವ ಆ ಪಕ್ಷಗಳೆಲ್ಲವೂ ಅಂತ ದಶತಿ ಇವತ್ತು ರಾಷ್ಟ್ರಪತಿ ಚುನಾವಣೆ ನಡೀತಾ ಇದೆ ಯಾಕೆಂದ್ರೆ ಕೇವಲ ಎನ್ ಡಿ ಎ ಅಭ್ಯರ್ಥಿಯನ್ನಾಗ್ತಾರೆ ಬೇರೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಿಲ್ಲ ಬಹುಮತ ಇಲ್ಲ ಅನ್ನುವಂತ ಕಾರಣಕ್ಕೆ ಬೇರೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನ ಹಾಕೋದಿಲ್ಲ ಅನ್ನುವಂಥದ್ದಿತ್ತು ಆದ್ರೆ ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ ಹಾಗೆ ಅದರ ಮಿತ್ರ ಪಕ್ಷಗಳು ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಯಶವಂತ್ ಸಿನ್ಹಾ ಅವರನ್ನ ಕಣಕ್ಕಿಳಿಸಿದ್ರು ಈ ಕಡೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಆದಿವಾಸಿ ಮಹಿಳೆಯಾಗಿರುವಂತ ದ್ರೌಪದಿ ಮುರ್ಮಾ ಅವರನ್ನ ಕಣಕ್ಕಿಳಿಸಿದ್ದಾರೆ ಸೊ ಹಾಗಾಗಿ ಈಗ ಚುನಾವಣೆ ನಡೀಲೇಬೇಕಾಗಿದೆ ಇವತ್ತು ಚುನಾವಣೆ ನಡೀತಾ ಇದೆ ಬೆಳಗ್ಗೆ 10 ಗಂಟೆಗೆ ರಾಷ್ಟ್ರಪತಿ ಚುನಾವಣೆ ಮತದಾನ ಪ್ರಾರಂಭ ಆಗತ್ತೆ ಈ ಒಂದು ಚುನಾವಣೆಯಲ್ಲಿ ಯಾಕೆಂದ್ರೆ ಇದು ಗೌಪ್ಯ ಮತದಾನದ ಮೂಲಕ ನಡೆಯುವಂತಹ ಚುನಾವಣೆ ಇಲ್ಲಿ ವಿಧಾನ ಪರಿಷತ್ತು ಚುನಾವಣೆ ರಾಜ್ಯಸಭೆಗೆ ನಡೆಯುವಂತಹ ಚುನಾವಣೆ ಏನಿದೆ ಅಲ್ಲಿ ನೀವು ಶಾಸಕರಿಗೆ ವಿಪನ್ನ ಜಾರಿ ಮಾಡೋದಕ್ಕೆ ಅವಕಾಶ ಇದೆ ಯಾಕೆಂದ್ರೆ ಅಲ್ಲಿ ತೋರಿಸಿ ಹಾಕಬೇಕು ನೀವು ಮತವನ್ನ ಆ ಪಕ್ಷಗಳ ನಾಯಕರಿಗೆ ಯಾರು ಇರ್ತಾರೆ ಅವ್ರಿಗೆ ತೋರ್ಸ್ ಹಾಕ್ಬೇಕು ನಾವು ಇಂತ ಅಭ್ಯರ್ಥಿಗೆ ಆಗ್ತಾ ಇದ್ದೇವೆ ಅಂತ ಹೇಳಿ ತೋರಿಸಿ ಹಾಕುವಂತ ಅವಕಾಶಗಳಿದೆ ಆದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲೂ ಕೂಡ ನಾವು ವಿಧಾನಸಭೆ ಮತ್ತೆ ಲೋಕಸಭೆಗೆ ಯಾವ ರೀತಿಯಾಗಿ ಚುನಾವಣೆಯನ್ನ ನಡೆಸ್ತೇವೆ ಅದೇ ರೀತಿಯಾಗಿ ಚುನಾವಣೆ ನಡೆಯುತ್ತೆ ಆದ್ರೆ ಇಲ್ಲಿ ಜನಗಳು ಮತದಾನವನ್ನ ಹಾಕೋದಿಲ್ಲ ಜನಗಳ ಪರವಾಗಿ ಜನಪ್ರತಿನಿಧಿಗಳು ಜನರಿಂದ ಯಾರು ನೇರವಾಗಿ ಆಯ್ಕೆಯಾಗಿ ಬಂದಿರ್ತಾರೆ ಅವರು ಇಲ್ಲಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಈ ಚುನಾವಣೆಯಲ್ಲಿ ರಾಜ್ಯಸಭೆ ಮತ್ತೆ ಲೋಕಸಭೆ ಹಾಗೆ ರಾಜ್ಯಗಳ ವಿಧಾನಸಭೆ ಯಾರು ಚುನಾಯಿತ ಜನಪ್ರತಿನಿಧಿಗಳಿದ್ದಾರೆ ಅಂದ್ರೆ ಜನರಿಂದ ನೇರವಾಗಿ ಆಯ್ಕೆಯಾಗಿರುವಂತವರು ಸ್ಥಳೀಯ ಸಂಸ್ಥೆಗಳಿಂದ ನೇರವಾಗಿ ಯಾರು ಆಯ್ಕೆ ಆಗಿ ಬಂದಿರ್ತಾರೆ ಅಂತವರಿಗೆ ಚುನಾವಣೆಯಲ್ಲಿ ಮತದಾನ ಮಾಡುವಂತಹ ಅವಕಾಶಗಳಿದೆ ಆದ್ರೆ ವಿಧಾನ ಪರಿಷತ್ತು 7 ರಾಜ್ಯಗಳಲ್ಲಿ ವಿಧಾನ ಪರಿಷತ್ಗಳು ಕೂಡ ಇದೆ ಆ ವಿಧಾನ ಪರಿಷತ್ ಸದಸ್ಯರಿಗೆ ಇಲ್ಲಿ ಮತದಾನವನ್ನ ಮಾಡೋದಕ್ಕೆ ಅವಕಾಶಗಳಿಲ್ಲ
ಹಾಗೆ ರಾಜ್ಯಸಭೆ ಲೋಕಸಭೆ ಮತ್ತೆ ವಿಧಾನಸಭೆಯಲ್ಲಿ ಯಾರು ನಾಮಕರಣ ಸದಸ್ಯರು ಇರ್ತಾರೆ ಆ ನಾಮಕರಣ ಮಾಡಿರುವಂತವರು ನಾಮನಿರ್ದೇಶನ ಮಾಡಿರುವಂತಹ ಸದಸ್ಯರಿಗೂ ಕೂಡ ಇಲ್ಲಿ ಮತದಾನ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ ಸೋ ಹಾಗಾಗಿ ಇಲ್ಲಿ 4809 ಜನ ಒಟ್ಟು ಇಡಿ ರಾಜ್ಯ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಸೇರಿ 4809 ಜನಪ್ರತಿನಿಧಿಗಳು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತದಾನವನ್ನ ಮಾಡಲಿದ್ದಾರೆ ಇವತ್ತು ಬಹುತೇಕವಾಗಿ ಅಭ್ಯರ್ಥಿಗಳ ಅಣೆಬರಹ ಕೂಡ ಗೊತ್ತಾಗುತ್ತೆ ಯಾರಿಗೆ ಜನಪ್ರತಿನಿಧಿಗಳು ಮತವನ್ನ ಹಾಕಿದ್ದಾರೆ ಯಾವ ಅಭ್ಯರ್ಥಿಗೆ ಮತವನ್ನ ಹಾಕಿಲ್ಲ ಅನ್ನುವಂತದ್ದು ಇವತ್ತು ಅಣೆಬರಹ ಬರೀತಾರೆ 21 ರಂದು ಮತ ಎಣಿಕೆ ನಡೆಯುತ್ತೆ ಫಲಿತಾಂಶ ಕೂಡ ಅವತ್ತು ಸಂಜೆ ಹೊರಬೀಳುತ್ತೆ ಯಾರಿಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತದ್ದು ಈ ಜುಲೈ 21 ರಂದು ಅದು ಅಂತಿಮವಾಗಿ ಘೋಷಣೆ ಆಗುತ್ತೆ ರಾಜ್ಯದಲ್ಲೂ ಕೂಡ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಆಗಿರುವಂತ ಮೀನಾ ಅವರು ಈಗಾಗಲೇ ಚುನಾವಣೆಯನ್ನ ಯಾವ ರೀತಿಯಾಗಿ ನಡೆಸಬೇಕು ಮತ್ತೆ ಅದನ್ನ ಸಾಕಷ್ಟು ಶಿಸ್ತಾಗಿ ನಡೆಸಬೇಕು ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ಮಾಡಿಕೊಡಬಾರದು ಅಂತ ಹೇಳಿ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ರಾಷ್ಟ್ರಪತಿ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗದಿಂದಲೇ ಕೇಂದ್ರ ಚುನಾವಣಾ ಕಚೇರಿ ಏನಿದೆ ಅಲ್ಲಿಂದಲೇ ಬ್ಯಾಲೆಟ್ ಬಾಕ್ಸ್ಗಳು ಕೂಡ ಬಂದಿದೆ ಚುನಾವಣೆಗಳನ್ನ ಮತಪತ್ರಗಳು ಕೂಡ ಅಲ್ಲಿಂದಲೇ ಬಂದಿದೆ ಇವತ್ತು ನಮ್ಮ ವಿಧಾನಸಭೆಯ ಶಾಸಕರು ಮತದಾನವನ್ನ ಮಾಡಲಿದ್ದಾರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವಂತಹ ಚುನಾಯಿತ ಸದಸ್ಯರು ಕೂಡ ಮತದಾನವನ್ನ ಮಾಡಲಿದ್ದಾರೆ ಹಾಗೆ ನಮ್ಮ ರಾಜ್ಯದ ಯಾರು ಇಲ್ಲಿ ವೋಟಿಂಗ್ ಪವರ್ ಇದೆ ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲಿ ಚುನಾಯಿತ ಸದಸ್ಯರು ಇದ್ದಾರೆ ಅವರು ಕೂಡ ಇಲ್ಲೇ ಮತದಾನವನ್ನ ಮಾಡಲಿದ್ದಾರೆ ವಿಧಾನಸೌಧದ ಮೊದಲ ಮಹಡಿಯಲ್ಲಿರುವಂತಹ 106 ಸಮಿತಿ ಕೊಠಡಿ ಆ ಸಮಿತಿ ಕೊಠಡಿಯಲ್ಲಿ ಮತದಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಸೋ ಹಾಗಾಗಿ ಬೆಳಿಗ್ಗೆ 10 ಗಂಟೆಗೆ ಮತದಾನ ಪ್ರಾರಂಭವಾಗುತ್ತೆ ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್